ಕೋಲಾರದ ಮೇಲೆ ಸದ್ರಾಮಯ್ಯನವರ ಮಮಕಾರ ಚಿನ್ನದ ನಾಡಲ್ಲಿ ಮೆಂಚಿನ ಸಂಚಾರವನ್ನ ನಡೆಸುತ್ತಾ ಇದ್ದಾರೆ ಸದ್ರಾಮಯ್ಯನವರು ಹೈಕಮಾಂಡ್ ಅಷ್ಟು ಅಂದ್ರೆ ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾಯ್ತು ಸದ್ರಾಮಯ್ಯನವರು ಈಗ ಮಮಕಾರವನ್ನ ತೋರ್ತಿದ್ದಾರೆ ಕೋಲಾರದ ಮೇಲೆ ಮೆಂಚಿನ ಸಂಚಾರವನ್ನ ನಡೆಸುತ್ತಾ ಇದ್ದಾರೆ ಮಾಜಿ ಸಿಎಂ ಸೋಲು ಗೆಲುವಿನ ಲೆಕ್ಕಾಚಾರ ನಡೀತಾ ಇದೆ ಸಿದ್ದುಗೆ ಕೈ ಕೊಡುತ್ತಾ ಬಣ ರಾಜಕೀಯ ಪ್ರಚಾರ ಅನ್ನೋದು ಕೂಡ ಒಂದು ಕಡೆ ಕಾಣ್ತಿರುವಂತ ಪ್ರಶ್ನೆ ಇವತ್ತು ಮತ್ತೆ ಚಿನ್ನದ ನಾಡಿಗೆ ಬರ್ತಿದ್ದಾರೆ ಸದ್ರಾಮಯ್ಯನವರು ಕೋಲಾರವನ್ನೇ ಅಖಾಡ ಮಾಡ್ಕೊಂಡಿದ್ದಾರೆ ಮಾಜಿ ಸಿಎಂ ಸದ್ರಾಮಯ್ಯನವರು ಕೋಲಾರದಲ್ಲಿ ಗೆಲ್ಲಲೇಬೇಕು ಅಂತ ಮಾಸ್ಟರ್ ಪ್ಲಾನ್ ಅನ್ನು ರೆಡಿ ಮಾಡ್ತಿದ್ದಾರೆ ಸಿದ್ದುಗೆ ಶಕ್ತಿ ತುಂಬುತ್ತಾ ಬೆಂಬಲಿಗರ ಪಡೆ ಅಹಿಂದ ಓಟ್ ಬ್ಯಾಂಕ್ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ ಕೋಲಾರದಲ್ಲಿ ಇವತ್ತು ಕೋಲಾರದಲ್ಲಿ ಸಿದ್ದು ಬಣದ ಶಕ್ತಿ ಪ್ರದರ್ಶನವೋ ಅಥವಾ ಕೈ ಬಲ ಪ್ರದರ್ಶನವೋ ಅನ್ನೋದು ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡುತ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಹಜವಾಗಿಯೇ ಮೂಡುತ್ತೆ ಒಗ್ಗಟ್ಟು ಪ್ರದರ್ಶನ ಮಾಡುತ್ತಾರ ನಾಯಕರು ಸದ್ರಾಮಯ್ಯಗೆ ಕಾದಿದ್ಯ ಬಳಯೇಟಿನ ಭೀತಿ ವಿರೋಧಿ ಬಣದ ಲೆಕ್ಕಾಚಾರ ಉಲ್ಟಾಪಲ್ಟಾ ಮಾಡ್ತಾರ ಸಿದ್ದು ಒಂದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಎಂಬ ಸಿದ್ದು ಯೋಚನೆ ಬದಲಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಒಂದೇ ಕ್ಷೇತ್ರದಲ್ಲಿ ನಾನು ಈ ಬಾರಿ ಸ್ಪರ್ಧೆ ಮಾಡೋದು ಅಂತ ಸಿದ್ರಾಮಯ್ಯನವರು ಹೇಳಿದ್ದಾರೆ ನಾಯಕರ ಪಲ್ಸ್ ನೋಡಿ ಮುಂದಿನ ತೀರ್ಮಾನ ಮಾಡ್ತಾರ ಸಿದ್ರಾಮಯ್ಯನವರು ಕೊನೆಗೆ ದೈವವಾಣಿ ಪಾಲಿಸ್ತಾರ ಮಾಜಿ ಮುಖ್ಯಮಂತ್ರಿ ಬಾಹುಬಲ ವಿಸ್ತರಿಸಿಕೊಳ್ತಾರ ಸಿದ್ರಾಮಯ್ಯನವರು ಕೋಲಾರ ನಾಯಕರ ನಡೆ ನುಡಿ ನೋಡಿಕೊಂಡು ಸದ್ರಾಮಯ್ಯನವರು ಮುಂದಿನ ನಡೆಯನ್ನು ಇಡ್ತಾರೆ ಈಗಾಗಲೇ ಹೈಕಮಾಂಡ್ ಅಷ್ಟು ಅಂದ್ರೆ ನಾನು ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಸದ್ರಾಮಯ್ಯನವರು ಹೇಳಿದಾಗಿದೆ ಇದರ ಜೊತೆಗೆ ಮತ್ತೊಂದು ಸ್ಪಷ್ಟನೆ ನೀಡಿದ್ದಾರೆ ನಾನು ಒಂದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದು ಈ ಬಾರಿ ಅಂತ ಸೋ ಸದ್ರಾಮಯ್ಯನವರಿಗೆ ಇಲ್ಲಿ ಕಾಡುವಂತದ್ದು ಬಹು ಮುಖ್ಯವಾದ ಪ್ರಶ್ನೆ ಅಂದ್ರೆ ಈಗ ಅಲ್ಲಿರುವಂತ ಬಣಗಳ ರಾಜಕೀಯ ಎಲ್ಲಿ ಇವರಿಗೆ ಪೆಟ್ಟಾಗುತ್ತೋ ಅನ್ನೋದು ರಮೇಶ್ ಕುಮಾರ್ ಅವರು ಹೇಗಾದರೂ ಮಾಡಿ ಸದ್ರಾಮಯ್ಯನವರನ್ನ ಕರೆತಂದು ಕೋಲಾರದಿಂದ ಸ್ಪರ್ಧೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು ಮತ್ತೊಂದು ಕಡೆ ಒಂದಿಷ್ಟು ಬಣಗಳು ಕೋಲಾರದಲ್ಲಿ ಹೀಗಾಗಿ ಬಣಗಳಿರೋದ್ರಿಂದ ಎಲ್ಲಿ ಸದ್ರಾಮಯ್ಯನವರಿಗೆ ಅಲ್ಲಿ ಸೋಲಾಗುತ್ತೋ ಅನ್ನೋ ಒಂದು ಭೀತಿ ಕೂಡ ಒಂದು ಕಡೆ ಎಲ್ಲೋ ಒಂದು ಕಡೆ ಸದ್ರಾಮಯ್ಯನವರಿಗೆ ಇದ್ದೇ ಇರುತ್ತೆ ಸೋ ಹೀಗಾಗಿ ಇವತ್ತು ಅಲ್ಲಿ ಸಮಾವೇಶ ಇದೆ ಹೀಗಾಗಿ ಚಿನ್ನದ ನಾಡಲ್ಲಿ ಮಿಂಚಿನ ಸಂಚಾರವನ್ನು ಮಾಡೋದಕ್ಕೆ ಸದ್ರಾಮಯ್ಯನವರು ಹೊರಟಿದ್ದಾರೆ ಇವತ್ತು ಎಷ್ಟು ಜನ ಭಾಗಿಯಾಗ್ತಾರೆ ಜನರ ರೆಸ್ಪಾನ್ಸ್ ಹೇಗಿರುತ್ತೆ ಕಾರ್ಯಕರ್ತರ ಒಂದು ಓಡಾಟ ಆಗಿರಬಹುದು ಅಥವಾ ಪಕ್ಷಕ್ಕೆ ಸಂಘಟನೆ ಮಾಡುವಂತ ವಿಚಾರ ಆಗಿರಬಹುದು ಇದೆಲ್ಲದನ್ನ ಸದ್ರಾಮಯ್ಯನವರು ಸೂಕ್ಷ್ಮವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಗಮನಿಸುತ್ತಾರೆ ಸೋ ನಾನು ಇಲ್ಲಿ ನಿಂತ್ರೆ ಗೆಲ್ಲೋದಕ್ಕೆ ಆಗುತ್ತಾ ಕಾರ್ಯಕರ್ತರ ಆಗಿರಬಹುದು ಜನರ ಬೆಂಬಲ ಆಗಿರಬಹುದು ಯಾವ ರೀತಿಯಾಗಿದೆ ಕಾಂಗ್ರೆಸ್ಗೆ ಅಥವಾ ನಾನು ನಿಂತ್ರೆ ಯಾವ ರೀತಿಯಾಗಿರುತ್ತೆ ಇದೆಲ್ಲದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಸದ್ರಾಮಯ್ಯನವರು ಅದಾದ ನಂತರ ಇಲ್ಲಿ ನಿಂತ್ರೆ ನಾನು ಗೆಲ್ತೀನಾ ಬಿಡ್ತೀನಾ ಅವ್ರಿಗೊಂದು ಕ್ಲಿಯರ್ ಕಟ್ ಇಮೇಜ್ ಸಿಗುತ್ತೆ ಸದ್ರಾಮಯ್ಯನವ್ರಿಗೆ ಇವತ್ತು ಬಾಹುಬಲವನ್ನು ವಿಸ್ತರಿಸಿಕೊಳ್ತಾರ ಸದ್ರಾಮಯ್ಯನವರು ಅನ್ನೋ ಪ್ರಶ್ನೆ ಕೂಡ ಬಾದಾಮಿಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ದೂರ ಆಗ್ತದೆ ಹಂಗಾಗಿ ನಾನು ಕೋಲಾರಕ್ಕೆ ಬರ್ತಿದ್ದೀನಿ ಅನ್ನೋ ಮಾತು ಕೂಡ ಹೇಳಿದ್ರು ಸದ್ರಾಮಯ್ಯನವರು ಅಥವಾ ಸದ್ರಾಮಯ್ಯನವ್ರಿಗೆ ನೀವು ಎಲ್ಲಿ ಹೋದರೂ ಕೂಡ ರಾಜ್ಯದಲ್ಲಿ ಯಾವ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೋದರೂ ಕೂಡ ಸದ್ರಾಮಯ್ಯನವ್ರಿಗೆ ಹಿತಶತ್ರುಗಳ ಕಾಟವೇ ಜಾಸ್ತಿ ಮುಂದೆ ಚೆನ್ನಾಗಿರ್ತಾರೆ ಕೊನೆಗೆ ಸದ್ರಾಮಯ್ಯನವ್ರಿಗೆ ಓಟ್ ಬೀಳದೇ ಇರೋ ರೀತಿ ಏನು ಮಾಡಬೇಕೋ ಅದನ್ನು ಮಾಡ್ತಾರೆ ಹಿತಶತ್ರುಗಳ ಕಾಟ ಸದ್ರಾಮಯ್ಯನವ್ರಿಗೆ ಜಾಸ್ತಿ ಆಗಿಬಿಟ್ಟಿದೆ ಹೀಗಾಗಿ ಕೋಲಾರದಲ್ಲೂ ಕೂಡ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿಬಿಡತ್ತಾ ಅನ್ನೋ ಪ್ರಶ್ನೆ ಚಾಮುಂಡೇಶ್ವರಿ ಆಗಿರ್ಬೋದು ಬಾದಾಮಿಯಲ್ಲಾಗಿರ್ಬೋದು ಈ ಕ್ಷೇತ್ರಗಳಲ್ಲಿ ಸದ್ರಾಮಯ್ಯನವ್ರಿಗೆ ಎಲ್ಲೋ ಒಂದು ಕಡೆ ಭಯ ಇತ್ತು ಹಿತಶತ್ರುಗಳಿಂದ ನಾನು ಸೋಲ್ತೀನಿ ಅನ್ನೋ ಭೀತಿ ಹೀಗಾಗಿ ಕೋಲಾರದಲ್ಲಿ ಈಗ ಬಣಗಳ ಒಂದು ರಾಜಕೀಯ ಲೆಕ್ಕಾಚಾರ ನಡೀತಾ ಇರುವಂಥದ್ದಲ್ಲಿ ಬಣಗಳಿದೆ ಅಸಮಾಧಾನಗಳಿದೆ ನಾವು ಇಷ್ಟು ವರ್ಷ ಪಕ್ಷ ಸಂಘಟನೆ ಮಾಡಿದ್ವಿ ಈಗ ಸಡನ್ನಾಗಿ ಸದ್ರಾಮಯ್ಯನವ್ರು ಬಂದರೆ ನಮ್ಮ ರಾಜಕೀಯ ಭವಿಷ್ಯ ಏನಾಗಬೇಕು ಅನ್ನೋ ಪ್ರಶ್ನೆ ಕೂಡ ಅಲ್ಲಿ ನಾಯಕರಿಗೆ ಒಂದಷ್ಟು ಜನಕ್ಕಿದೆ ಸೊ ಹೀಗಾಗಿ ಒಂದಷ್ಟು ಗೊಂದಲ ಈ ಕುರಿತು ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೀಡ್ತಾ ಹೋಗ್ತಾರೆ ಶ್ರೀನಿವಾಸ್ ನಾವು ನೋಡ್ತಿದ್ದೀವಿ ಸದ್ರಾಮಯ್ಯನವರು ಈಗಾಗಲೇ ಹೈಕಮಾಂಡ್ ಅಷ್ಟು ಅಂದರೆ ಸ್ಪರ್ಧೆ ಮಾಡ್ತೀನಿ ಅನ್ನೋದು ಖಚಿತ ಜೊತೆಗೆ ಒಂದೇ ಕ್ಷೇತ್ರದಿಂದ ಸ್ಪರ್ಧೆ ಈ ಬಾರಿ ಅನ್ನೋದು ಖಚಿತವಾಗಿ ತಿಳಿಸಿದ್ದಾರೆ ಸೊ ಇವತ್ತಿರುವಂಥ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರ ಒಂದು ಉತ್ಸಾಹ ಆಗಿರ್ಬೋದು ಅಥವಾ ಅಲ್ಲಿ ಬರುವಂಥ ಜನರ ಒಂದು ಮಮಕಾರ ಆಗಿರ್ಬೋದು ಇದೆಲ್ಲ ಸದ್ರಾಮಯ್ಯನವ್ರಿಗೆ ಇದೆಯಾ ಇಲ್ವಾ ತಿಳ್ಕೊಂಡು ಅದಾದ ನಂತರ ಕನ್ಫರ್ಮ್ ಮಾಡ್ಕೋತಾರೆ ಸದ್ರಾಮಯ್ಯನವರು ಅನ್ನೋ ವಿಚಾರ ಸೊ ಏನೆಲ್ಲ ಅಪ್ಡೇಟ್ ಸಿಗತ್ತೆ ಈ ಸ್ಟೋರಿಗೆ
ನಿಜ್ಜೆ ಸಿದ್ದರಾಮಯ್ಯನವರು ಕೋಲಾರದಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಅಂತರಂಗದ ಮಾತನ್ನ ಬಹಿರಂಗ ಮಾಡಿದ್ದಾಯಿತು. ಈ ಬಹಿರಂಗ ಮಾಡಿದ ನಂತರ 15 ದಿನಗಳು ಆದ ಮೇಲೆ ಅವರು ಕೋಲಾರದಲ್ಲಿ ನಡೆಸ್ತಾರೆ ಅಂತ ಒಂದು ಸಮಾವೇಶ ಇದು. ಕಾಂಗ್ರೆಸ್ ನ ಪ್ರಜಾಧ್ವನಿ ಅನ್ನೋ ಸಮಾವೇಶ. ಸಮಾವೇಶಕ್ಕೆ ರಾಜ್ಯದ ಘಟಾನುಘಟಿ ನಾಯಕರೆಲ್ಲರೂ ಬರ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಉತ್ಸಾಹದಲ್ಲಿರುವಂತಹ ಸಿದ್ದರಾಮಯ್ಯನವರಿಗೆ ಇದು ಮೊದಲನೇ ವೇದಿಕೆ. ಅವರ ಬಲಾಬಲ ಪ್ರದರ್ಶನ ಮತ್ತು ಅವ್ರಿಗೆ ಬೇಕಾಗಿರುವಂತಹ ಒಂದು ಏನು ಅವರು ಹಿಂಬಾಲಕರು ಅಥವಾ ಬೆಂಬಲಿಗರಿದ್ದಾರೆ ಅವರನ್ನ ಈ ಒಂದು ಸಮಾವೇಶದಲ್ಲಿ ಒಂದು ವೇದಿಕೆ ಕರ್ತಾರಂತ ಒಂದು ಅಗ್ನಿ ಪರೀಕ್ಷೆ ಸಿದ್ದರಾಮಯ್ಯನವರಿಗೆ ಎದುರಾಗಿದೆ ಅಂತ ಹೇಳ್ಬೋದು. ಸಿದ್ದರಾಮಯ್ಯನವರ ಒಂದು ಈ ಸ್ಪರ್ಧೆಗೆ ಜಿಲ್ಲೆಯಲ್ಲಿರುವಂತ ಯಾವುದೇ ಕಾಂಗ್ರೆಸ್ ಪಕ್ಷದ ದೊಡ್ಡ ಮಟ್ಟದ ನಾಯಕರ ವಿರೋಧ ಇಲ್ಲ ಅಂದ್ರೂ ಕೂಡ ಈ ಕೋಲಾರ ಕ್ಷೇತ್ರದಲ್ಲಿ ಮುಂದಿನ ದಿವಸ ನಾವು ನಾಯಕರಾಗಬಹುದು, ನಾವು ಶಾಸಕರಾಗಬಹುದು ಅಂತ ಹೇಳಿ ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಂತ ಕಾಂಗ್ರೆಸ್ನ ಏನ್ ಆಕಾಂಕ್ಷಿಗಳಿದ್ದಾರೆ ಅವರಿಗೆ ಸಿದ್ದರಾಮಯ್ಯನವರು ಈ ಒಂದು ಘೋಷಣೆ ಏನು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳದ ನಂತರ ಅವರಿಗೆ ಭಾರಿ ಹಿನ್ನಡೆ ಆಗಿದೆ ಮತ್ತು ಅವರ ಅಷ್ಟೇ ಅತೃಪ್ತಿ ಕೂಡ ಅವರಲ್ಲಿದೆ. ಸಿದ್ದರಾಮಯ್ಯನವರು ಬಂದಿದ್ದೆ ಆದ್ರೆ ನಮ್ಮ ರಾಜಕೀಯ ಭವಿಷ್ಯ ಮಂಕ ಆಗುತ್ತೆ, ಹಾಗಾಗಿ ಸಿದ್ದರಾಮಯ್ಯನವರು ಬರಬಾರ್ದಾಗಿತ್ತು, ಅವ್ರದೇ ಆದಂತ ಕ್ಷೇತ್ರ ಹುಡುಕೊಂಡು ಹೋಗೋದಾಯಿತು. ಹಲವಾರು ದಶಕಗಳು ನಾವು ಇನ್ನೊಂದು MLA ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಬಹಳಷ್ಟು ಕೆಲಸ ಮಾಡಿದವರಿಗೆ ನಮ್ಗೆ ಅನ್ಯಾಯ ಆಯ್ತಲ್ಲ ಅನ್ನೋಂತ ಅತೃಪ್ತಿ ಅಂತೂ ಬಹಳವಾಗಿ ಕಾಡ್ತಾ ಇದೆ. ಒಂದಾದರೆ ಇದ್ರ ಜೊತೆನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಿದ್ದರಾಮಯ್ಯನವರ ಒಂದು ಈ ಸ್ಪರ್ಧೆಗೆ ಎರಡು ಬಣ್ಣಗಳು ಏನಿಲ್ಲ ಆಗಿದೆ. ಈ KH ಮುನಿಯಪ್ಪ ಅವರ ಮಾಜಿ ಸಂಸದರ ಬಣ ಒಂದು ಮತ್ತು ರಮೇಶ್ ಕುಮಾರ್ ಅವರ ಬಣ ಒಂದು, ಇವೆರಡು ಬಣ್ಣಗಳ ಮಧ್ಯದಲ್ಲಿ ಈಗಲೂ ಕೂಡ ತಿಕ್ಕಾಟ ಮುಂದುವರೆದಿದೆ. ಸಿದ್ದರಾಮಯ್ಯನವರು ಕರ್ಕೊಂಬಂದು ಇಲ್ಲಿ ಒಂದು ಕ್ಷೇತ್ರದಲ್ಲಿ ನಿಲ್ಲಿಸ್ತಾ ಇರುವಂತ ಒಂದು ರಮೇಶ್ ಕುಮಾರ್ ಅವರ ಬಣವನ್ನ ವಿರೋಧಿಸೋದು KH ಮುನಿಯಪ್ಪನವರ ಬಣ ಏನಿದೆ ಅವ್ರಿಗೂ ಕೂಡ ಈ ಸಿದ್ದರಾಮಯ್ಯನವರ ಸ್ಪರ್ಧೆಯಲ್ಲಿ ಸಮಾಧಾನ ತರ್ತಾ ಇಲ್ಲ. ಹೀಗಾಗಿ ಈ ಒಂದು ಸಮಾವೇಶದಲ್ಲಿ ಸಿದ್ದರಾಮಯ್ಯನವರ ಬಲಾಬಲ ಪ್ರದರ್ಶನ ಮತ್ತು ಅತೃಪ್ತಿಗಳಿದಾವೆ. ಈ ವ್ಯಕ್ತಿಯಲ್ಲಿ ಏನಾದ್ರು ಬಹಿರಂಗ ಆಗ್ಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.